ಅದು ಹರಪನಹಳ್ಳಿ. ಹರಪನಹಳ್ಳಿ ಕ್ಷೇತ್ರ ಭಾಳ ಮನಸ್ಸಿಗೆ ಹತ್ತಿರವಿರುವ ಕ್ಷೇತ್ರವೂ ಕೂಡ ಹೌದು. ಕಾರಣ ಹೇಳ್ತೀನಿ ನಿಮ್ಗೆ ಆಮೇಲೆ. ಹರಪನಹಳ್ಳಿ ಕ್ಷೇತ್ರದ ಚುನಾವಣಾ ರಣರಂಗದಲ್ಲಿ ಗೆಲ್ಲುವ ಪಾರ್ಟಿ ಯಾವುದು? ಹರಪನಹಳ್ಳಿ ಕ್ಷೇತ್ರದಲ್ಲಿ ಸದ್ಯದ ಟ್ರೆಂಡ್ ಪ್ರಕಾರ ಕಾಂಗ್ರೆಸ್ ಪಕ್ಷಕ್ಕೆ ಜನಬೆಂಬಲ. ಲತಾ ಮಲ್ಲಿಕಾರ್ಜುನ್ ಅವರ ಹೆಸರು ಕೇಳಿ ಕಾಂಗ್ರೆಸ್ಗೆ ಹೆಚ್ಚು ಮತವನ್ನು ಮತದಾರ ಪ್ರಭುಗಳು ಹಾಕಿದ್ದಾರೆ. ಹರಪನಹಳ್ಳಿಯಿಂದ ಕಾಂಗ್ರೆಸ್ನಿಂದ ಇವರಿಗೆ ಟಿಕೆಟ್ ಸಿಗೋದು ಆಲ್ಮೋಸ್ಟ್ ಕನ್ಫರ್ಮ್ಡ್ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಒಬ್ಬರಿದ್ದಾರೆ, ಅವರ ಹೆಸರು ಕೂಡ ಈಸ್ ಎ ಫ್ರಾಂಟ್ ರನ್ನರ್ ಅಂತ ಕೂಡ ಇದೆ. ಅವರ ಬಗ್ಗೆ ಕೂಡ ಭಾಳ ಒಳ್ಳೆಯ ಒಲವು ಖಂಡಿತ ಇದ್ದೇ ಇದೆ. ಆಮೇಲೆ ಬಿ ಜೆ ಪಿಯಿಂದ ಕರುಣಾಕರ್ ರೆಡ್ಡಿ ಅವರಿದ್ದಾರೆ. ಇದು ಕೂಡ ನಾವು ಗಮನಿಸಬೇಕಾಗಿರೋದು. ಸದ್ಯದ ಟ್ರೆಂಡ್ನ ನಾವು ಗಮನಿಸುವ ಹಾಗೆ ಶಶಿಧರ್ ಪೂಜಾರ್ ಅವರ ಹೆಸರು ಕೂಡ ದೊಡ್ಡ ಮಟ್ಟದಲ್ಲಿ ಹರಪನಹಳ್ಳಿಯಲ್ಲಿದೆ. ಇನ್ಫ್ಯಾಕ್ಟ್ ಆಲ್ಮೋಸ್ಟ್ ಅವರ ಹೆಸರು ಫೈನಲ್ ಅಂತಾನೂ ಇದೆ. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇನ್ನೊಂದು ಮಾತು ನೋಡೋಣ. ಲತಾ ಮಲ್ಲಿಕಾರ್ಜುನ್ ಅಂತಾನೂ ಇದೆ, ಶಶಿಧರ್ ಪೂಜಾರ್ ಅಂತಾನೂ ಇದೆ. ನೋಡೋಣ ಮತ ಪೈಪೋಟಿಯಲ್ಲಿ ಏನಾಗುತ್ತೆ. ಕಾಂಗ್ರೆಸ್ನ ಟಿಕೆಟ್ಗಾಗಿ ಲತಾ ಮಲ್ಲಿಕಾರ್ಜುನ್ ಸೇರಿ ಮೂವರ ನಡುವೆ ಪೈಪೋಟಿ ಇದೆ. ಹರಪನಹಳ್ಳಿ ಕ್ಷೇತ್ರದಲ್ಲಿ ಗೆಲುವಿನ ಭರವಸೆಯನ್ನು ಕಾಂಗ್ರೆಸ್ ಪಾರ್ಟಿ ಈ ಪೈಪೋಟಿಯ ನಡುವೆಯೂ ಕೂಡ ಮೂಡಿಸಿದೆ. 48%ನಷ್ಟು ಓಟ್ಗಳು ಕಾಂಗ್ರೆಸ್ ಪಡೆದುಕೊಂಡಿದೆ. ಭಾರತೀಯ ಜನತಾ ಪಕ್ಷ 29%ರಷ್ಟು ಮತಗಳನ್ನು ಪಡೆದುಕೊಂಡಿದೆ ನಮ್ಮ ಕರೆ ಮಾಡಿ ವೋಟ್ ಮಾಡಿ ಅಭಿಯಾನದಲ್ಲಿ. ಜಾತ್ಯತೀತ ಜನತಾದಳ ಪಕ್ಷದ ಪರ ಒಟ್ಟು 19%ರಷ್ಟು ಮತಗಳು ದಾಖಲಾಗಿದ್ದಾವೆ. ಕಾಂಗ್ರೆಸ್ ಪ್ಲಸ್ ಏನು ಅಂತಂದ್ರೆ ಅಹಿಂದದ ಮತಗಳು ಜಾಸ್ತಿ ಇರುವ ಕ್ಷೇತ್ರ, ಸಾಂಪ್ರದಾಯಿಕ ಮತಗಳು ಕೈ ಹಿಡಿಯುವ ಸಾಧ್ಯತೆ. 371J ಕಲಂಗೆ ತಾಲೂಕು ಸೇರ್ಪಡೆ ಮಾಡಿದ್ದಂತ ಹೆಗ್ಗಳಿಕೆ ಕಾಂಗ್ರೆಸ್ನದ್ದು. ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಜನರ ಒಲವು. ಮಾಜಿ DCM MP ಪ್ರಕಾಶ್ ಅವರ ಕುಟುಂಬದ ಬಗ್ಗೆ ಜನರಿಗೆ ಅಪಾರವಾದಂಥ ಗೌರವ. ಮೈನಸ್ಸು ಒಗ್ಗಟ್ಟಿಲ್ಲ ಅನ್ನೋದು ಕಾಂಗ್ರೆಸ್ನದ್ದು. ಹೆಚ್ಚು ಟಿಕೆಟ್ ಆಕಾಂಕ್ಷಿಗಳು ಇರೋದ್ರಿಂದ ಗೊಂದಲ ಬಹಳ ದೊಡ್ಡ ಮಟ್ಟದಲ್ಲಿದೆ. ಕಾಂಗ್ರೆಸ್ನಲ್ಲಿ ಈ ಸಲ ಬಂಡಾಯದ ಸಾಧ್ಯತೆನೇ ಬಹಳ ಜಾಸ್ತಿ ಇದೆ. MP ಪ್ರಕಾಶ್ ಕುಟುಂಬದವರು ವಲಸಿಗರು ಅನ್ನುವ ಹಣೆಪಟ್ಟಿ ಇದೆ. ಬಟ್ ಇಟ್ ಮೇ ನಾಟ್ ಬಿ ಎ ವೆರಿ ಬಿಗ್ ಮೈನಸ್ ಟು ಕಾಂಗ್ರೆಸ್. ವಲಸಿಗರು ಸ್ಥಳೀಯರ ಮಧ್ಯೆ ಭಿನ್ನಾಭಿಪ್ರಾಯ ಭುಗಿಲೇಳಬಹುದು ಅಂತ ಕೂಡ ಚರ್ಚೆ ನಡೀತಾ ಇದೆ. ನೋಡೋಣ. BJP ಪ್ಲಸ್ ರೆಡ್ಡಿಗಳದ್ದು ಬಹಳ ಪ್ರಭಾವ ಇದೆ ರೀ ಹರಪನಹಳ್ಳಿಯಲ್ಲಿ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಜಾಸ್ತಿ ಇರೋದ್ರಿಂದ BJP ಲಾಭ ಪಡ್ಕೊಳ್ಳುವುದಕ್ಕೆ ಕಾಯ್ತಾ ಇದೆ. ಜನರ ಜೊತೆಗೆ ನಿರಂತರ ಸಂಪರ್ಕದಲ್ಲಿ ಮಾಜಿ ಶಾಸಕರು ಕರುಣಾಕರ್ ರೆಡ್ಡಿ ಅವರಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಟ್ರೆಂಡ್ ಕ್ರಿಯೇಟ್ ಮಾಡ್ತಾರೆ ಕರುಣಾಕರ್ ರೆಡ್ಡಿ. ಕರುಣಾಕರ್ ರೆಡ್ಡಿ ಗೆದ್ದ ಬಳಿಕ ಬಳ್ಳಾರಿಯಲ್ಲೇ ಒಳಗಳ್ತಾರೆ, ಹರಪನಹಳ್ಳಿ ಕಡೆಗೆ ಬರೋದೇ ಇಲ್ಲ ಅಂತ. ಆಮೇಲೆ ಏನು ಕ್ಷೇತ್ರದಲ್ಲಿ ಶಾಸಕರು ಹೇಳ್ಕೊಳ್ಳೋಂಥ ಕೆಲಸ ಏನು ಮಾಡಲಿಲ್ಲ ಅಂತ. ಅದಕ್ಕೆ ಅಪ್ಪಿತಪ್ಪಿ ನನ್ನ ಬಾಯಲ್ಲಿ ಅವ್ರು ಮಾಜಿ ಆಗ್ಬಿಡ್ತಾರ ಅನ್ನೋ ಥರದಲ್ಲಿ ಬಂತ ಅಂತ. ಬದಲಾಗದ ಮತ್ತು ಭಾಳ ತುಂಬ ಏನು ಕೇರೆ ಮಾಡಿಲ್ಲ ನೀವು ಹರಪನಹಳ್ಳಿಯನ್ನು. ಮತ್ತು ಅಹಿಂದ ಮತಗಳು ಜಾಸ್ತಿ ಇದ್ದಾವೆ, ತಾಂಡಗಳು ಭಾಳ ಜಾಸ್ತಿ ಇದ್ದಾವೆ. ಭಾಳ ಪಾಪ, ತುಂಬ ಅತ್ಯಂತ ಚಂದದ ಸಮುದಾಯದ ಜನ, ಅತ್ಯಂತ ಪ್ರೀತಿಪಾತ್ರ ಸಮುದಾಯದ ಜನ ಇದ್ದಾರೆ. ಹಾಗಾಗಿ ನೀವು ಕೇರ್ ಮಾಡಲ್ಲ, ಸುಮ್ಮನೆ ಬರ್ತೀರಿ, ವೋಟ್ ಪಾಲಿಟಿಕ್ಸ್ ಮಾಡೋಗ್ತೀರಿ ಅಂತ ಕೂಡ ಇದೆ. ಇದು ಭಾಳ ಇಂಟ್ರೆಸ್ಟಿಂಗು ಹರಪನಹಳ್ಳಿಯ ಬಗ್ಗೆ. ಮತ್ತು ಭಾಳ ಸ್ಟ್ರೈಟ್ ಫ್ರಮ್ ದಿ ಹಾರ್ಟ್ ಮಾತನಾಡಬೇಕು ಅಂತಂದರೆ ಇದೇ ಇರೋದು. ಒಂದೇ ವರ್ಷದಲ್ಲಿ 3 ಜಿಲ್ಲೆ ಬದಲಾವಣೆ ಆಯಿತು, ಆದರೆ ಅಭಿವೃದ್ಧಿ ಮರೀಚಿಕೆ ಆಯಿತು. ಆಯಿತಾ, ದಾವಣಗೆರೆ ಆಯಿತು, ಬಳ್ಳಾರಿ ಆಯಿತು, ಅದಾದಮೇಲೆ ನಿಮ್ಗೆ ಗೊತ್ತು ಎಲ್ಲೆಲ್ಲಿಗೆಲ್ಲ ಬಂತು ಅಂತ. ಸೊ ಅದಾದ ಮೇಲೆ ಇಲ್ಲಿನ ಸದ್ಯದ ಟ್ರೆಂಡು ಯಾವ ಜಿಲ್ಲೆಗೆ ನೀವು ಸೇರ್ಪಡೆ ಮಾಡಿಕೊಂಡ್ರೂ ಕೂಡ ಅಭಿವೃದ್ಧಿ ಅನ್ನೋದು ನಮಗೆ ಗಗನ ಕುಸುಮವಾಗಿದೆಯಲ್ಲ ಸ್ವಾಮಿ ಅಂತ ಮಾತನಾಡ್ಕೊಳ್ಳೋದು. 29% BJP, 48% ಕಾಂಗ್ರೆಸ್, 19% JDS, ಇತರರು 4%. ಇದು ಸದ್ಯದ ವೋಟಿಂಗ್ ಟ್ರೆಂಡ್. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.